Hello dear students, welcome to my channel. Idu nimma Srinivas sir. Naavu monne ondu polymer chapter na complete madidvi 12th chemistry do 5 marks ge. Ivattu innond chapter very small chapter nimma organic chemistry alli baruvanta sanna chapter chemistry in everyday life anta. Idu totally nimge exam alli PU board exam alli 4 mark barutte. 2 marks to 2 questions irutte. Part B nalli baruvanta questions. ಇದು ತುಂಬ ಸಿಂಪಲ್ ಚಾಪ್ಟರು, ಇದರಲ್ಲಿ ತುಂಬ ಡೆಪ್ತ್ ಕಾನ್ಸೆಪ್ಟ್ಸ್ ಏನೂ ಇಲ್ಲ, ಹಾಗೆ ಈಗ ನೋಡ್ಕೊಳ್ಳಿ, ತುಂಬ ಈಸಿ ಇದೆ. ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಅಂದರೆ ನಾವು ಹೆಲ್ತ್ ಪರ್ಪಸ್ಗೋಸ್ಕರ ಕೆಮಿಕಲ್ ಕಾಂಪೌಂಡ್ಸ್ನ, ಎಷ್ಟೋ ಕೆಮಿಕಲ್ ಕಾಂಪೌಂಡ್ನ ಯೂಸ್ ಮಾಡ್ತೀವಿ ಟು ಟ್ರೀಟ್ ಮೆನಿ ಡಿಸೀಸಸ್. ಸೊ ಯಾವ್ಯಾವ ಕೆಮಿಕಲ್ ಕಾಂಪೌಂಡ್ನ ನಮ್ಮ ಡೈಲಿ ಲೈಫಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಇದೆ. ಈಗ ಇಲ್ಲಿ ನೋಡಿ, ನೀವು ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ನ ಯಾವುದಾದ್ರು ಡಿಸೀಸ್ನ ಟ್ರೀಟ್ ಮಾಡೋಕ್ಕೆ ಅಥವಾ ಥೆರಪೆಟಿಕ್ ಆ್ಯಕ್ಷನ್, ನಿಮ್ಮ ಬಾಡಿಲಿ ಏನಾದರೂ ಚೇಂಜಸ್ ಆಗ್ತಿದ್ರೆ ಅದನ್ನು ಟ್ರೀಟ್ ಮಾಡೋಕ್ಕೆ ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ನ ಯೂಸ್ ಮಾಡಿದ್ರೆ ಆ ಪ್ರೋಸೆಸ್ನ ಕೀಮೋಥೆರಪಿ ಅಂತ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದರೂ ಕ್ಯಾನ್ಸರ್ ಬಂದಿದ್ರೆ ಆ ಕ್ಯಾನ್ಸರ್ ಸೆಲ್ಸನ್ನು ಕಿಲ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಎರಡು ವೇನಲ್ಲಿ ನಾವು ಅದನ್ನು ಕ್ಯಾನ್ಸರ್ ಸೆಲ್ನ ನಾವು ಡೆಸ್ಟ್ರಾಯ್ ಮಾಡ್ಬೋದು. ಒಂದು ಬೈ ಪಾಸಿಂಗ್ ರೇಡಿಯೇಷನ್ಸು, ಇನ್ನೊಂದು ಬೈ ಯೂಸಿಂಗ್ ಕೆಮಿಕಲ್ ಕಾಂಪೌಂಡು. ನೀವು ರೇಡಿಯೇಷನ್ ಯೂಸ್ ಮಾಡಿಕೊಂಡು ಅದನ್ನು ಟ್ರೀಟ್ ಮಾಡಿದ್ರೆ ಅದನ್ನು ರೇಡಿಯೋಥೆರಪಿ ಅಂತ ಹೇಳಿ ಕರಿತೀವಿ. ಅದೇ ಕೆಮಿಕಲ್ ಕಾಂಪೌಂಡ್ನ ಯೂಸ್ ಮಾಡಿದ್ರೆ ಕೀಮೋಥೆರಪಿ ಅಂತ ಹೇಳಿ ಕರಿತೀವಿ. ಸೊ ಯೂಸ್ ಆಫ್ ಕೆಮಿಕಲ್ ಫಾರ್ ದ ಥೆರಪೆಟಿಕ್ ಎಫೆಕ್ಟ್ ಇಸ್ ಕಾಲ್ಡ್ ಕೀಮೋಥೆರಪಿ ಅಂತ ಹೇಳಿ ಕರಿತೀವಿ. ಇನ್ನು ಈ ಚಾಪ್ಟರ್ಲಿ ಡಿಫ್ರೆಂಟ್ ಕಾಂಪೌಂಡ್ಸ್ ಇದೆ, ಅದ್ರ ಯೂಸಸ್ ನೋಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ಲು. ನೋಡಿ, ಪ್ರತಿಯೊಂದು ಡೆಫಿನೇಷನಲ್ಲೂ ಇದೊಂದು ಸೆಂಟೆನ್ಸ್ ಕಾಮನ್ ಇರುತ್ತೆ, ಇಟ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ಡ್ ಅಂತ. ಅದಕ್ಕೆ ನಾನು ಪ್ರತಿಯೊಂದರಲ್ಲೂ ಬರೀತಾ ಹೋಗಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಬರೆದು ಬಿಟ್ಟಿದ್ದೀನಿ. ಇಟ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ ಅಂದರೆ ನೀವು ಪ್ರತಿಯೊಂದು ಡೆಫಿನೇಷನಲ್ಲಿ ಈ ಲೈನ ಸೇರಿಸ್ಕೋಬೇಕು. ಈಗ ಮೊದಲನೇದಾಗಿ ನೋಡೋಣ ಆ್ಯಂಟಾಸಿಡ್ ಅಂತ ಹೇಳ್ಬಿಟ್ಟು. ಈಗ ಆ್ಯಂಟಾಸಿಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಚೆನ್ನಾಗಿ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ಏನಾಗುತ್ತೆ, ನೀವು ಈ ಮಸಾಲೆ ಪದಾರ್ಥಗಳನ್ನ ಹೆಚ್ಚಾಗಿ ಯೂಸ್ ಮಾಡಿರುವಂಥ ಫುಡ್ಡನ್ನು ತಿಂದಾಗ ಅಥವಾ ಸರಿಯಾಗಿ ಊಟ ಮಾಡದೇ ಇದ್ದಾಗ ನಿಮ್ಮ ಸ್ಟೊಮಕಲ್ಲಿ ಏನಾಗುತ್ತೆ, ಎಕ್ಸೆಸ್ ಆಫ್ ಆ್ಯಸಿಡ್ ರಿಲೀಸ್ ಆಗಿರುತ್ತೆ. ಈಗ ನಾವು ನಾರ್ಮಲಿ ಫುಡ್ ತಿಂದಾಗ ಪ್ರತಿ ಫುಡ್ಡಲ್ಲೂ ನಾವು ಡೈಜೆಷನ್ ಆದಾಗ ಆ್ಯಸಿಡ್ ರಿಲೀಸ್ ಆಗುತ್ತೆ, ಫರ್ದರ್ ಡೈಜೆಷನ್ ಆಗೋದಕ್ಕೆ, ಡಿಕಂಪೋಸ್ ಆಗೋದಕ್ಕೆ. ಬಟ್ ನೀವು ಬೇರೆ ಥರ ಅದೇ ಮಸಾಲೆ ಪದಾರ್ಥಗಳಿರುವಂಥ ಫುಡ್ಡನ್ನು ತಿಂದಾಗ ಅಥವಾ ಖಾಲಿ ಹೊಟ್ಟೆಲಿದ್ದಾಗ ನಿಮ್ಮ ನಾರ್ಮಲಲ್ಲಿ ಏನು ಆ್ಯಸಿಡ್ ರಿಲೀಸ್ ಆಗ್ತಿತ್ತು ಅದಕ್ಕಿಂತ ಎಕ್ಸೆಸ್ ಆಫ್ ಆ್ಯಸಿಡ್ ರಿಲೀಸ್ ಆಗ್ಬಿಡುತ್ತೆ. ಆ ಎಕ್ಸೆಸ್ ಆಫ್ ಆ್ಯಸಿಡ್ ಯಾವಾಗ ಸ್ಟೊಮಕಲ್ಲಿ ರಿಲೀಸ್ ಆಗುತ್ತೆ ಅವಾಗ ನಿಮಗೆ ಸ್ಟೊಮಕ್ ಬರ್ನಿಂಗು ಅಥವಾ ಪೇನ್ಗಳು ಶುರುವಾಗುತ್ತೆ. ಅವಾಗ ನೀವೇನು ಮಾಡ್ತೀರಾ, ಅದನ್ನ ಎಕ್ಸೆಸ್ ಆಫ್ ಆ್ಯಸಿಡ್ ಏನು ನಿಮ್ಮ ಬಾಡಿಲಿ ರಿಲೀಸ್ ಆಗಿರುತ್ತೋ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಯೂಸ್ ಮಾಡೋ ಕೆಮಿಕಲ್ ಕಾಂಪೌಂಡ್ನೇ ನಾವು ಆ್ಯಂಟಾಸಿಡ್ ಅಂತ ಹೇಳಿ ಕರಿತೀವಿ. ಸೊ ಆ್ಯಂಟಾಸಿಡ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ರಿಮೂವ್ ಆರ್ ನ್ಯೂಟ್ರಲೈಸ್ ಎಕ್ಸೆಸ್ ಆಫ್ ಆ್ಯಸಿಡ್ ರಿಲೀಸ್ಡ್ ಇನ್ ದ ಸ್ಟೊಮಕ್. ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂದರೆ ರ್ಯಾನಿಟಿಡಿನ್ ಮತ್ತು ಸಿಮಿಟಿಡಿನ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಕೆಲವರು ಈನೋ ಇವೆಲ್ಲ ಅಡ್ವರ್ಟೈಸಲ್ಲಿ ನೋಡಿರ್ತೀರ, ಈನೋ ಕೂಡ ಆ್ಯಂಟಾಸಿಡೇ ಕೆಲಸ ಮಾಡುತ್ತೆ. ಬಟ್ ಈನೋ ಅನ್ನೋದು ಕಂಪ್ನಿ ನೇಮ್, ಅದು ನಾವಿಲ್ಲಿ ಕೆಮಿಸ್ಟ್ರಿ ಓದ್ತಾ ಇರೋದ್ರಿಂದ ನಾವು ಕೆಮಿಕಲ್ ಕಾಂಪೌಂಡ್ನ ಹೆಸರನ್ನ ಬರೀಬೇಕು. ಹಾಗೆ ಆ್ಯಂಟಾಸಿಡ್ ಅಂದ್ರೆ ಏನು ಅಂತ ಎಕ್ಸಾಂಪಲ್ ಕೇಳಿದ್ರೆ ನೀವು ಏನು ಅಂತ ಬರೆದ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡಲ್ಲ. ನೀವು ಕೆಮಿಕಲ್ ನೇಮನ್ನು ಬರೀಬೇಕೇ ಹೊರತು ಕಂಪ್ನಿ ನೇಮನ್ನು ಬರೀಬಾರ್ದು, ಓಕೆನಾ. ನೆಕ್ಸ್ಟ್ ಆ್ಯಂಟಿ ಇಸ್ಟಮಿನ್ಸ್ ಅಂತ. ಆ್ಯಂಟಿ ಇಸ್ಟಮಿನ್ ಅಂದರೆ ಇಸ್ಟಮಿನ್ನು ಕೂಡ ಏನಾಗುತ್ತೆ, ಈ ಸ್ಟೊಮಕಲ್ಲಿ ನಿಮಗೆ ಈ ಎಕ್ಸೆಸ್ ಆಫ್ ಆ್ಯಸಿಡ್ನ ರಿಲೀಸ್ ಮಾಡೋದಕ್ಕೆ ಇದು ಕೂಡ ಕಾರಣ, ಇಸ್ಟಮಿನ್ ಅನ್ನೋ ಒಂದು ಹಾರ್ಮೋನು. ಸೊ ಅದರ ಆ್ಯಕ್ಟಿವಿಟಿನ ಕಡಿಮೆ ಮಾಡೋಕ್ಕೋಸ್ಕರ ಯೂಸ್ ಮಾಡೋ ಕೆಮಿಕಲ್ ಕಾಂಪೌಂಡ್ನ ನಾವೇನಂತ ಕರಿತೀವಿ, ಆ್ಯಂಟಿ ಇಸ್ಟಮಿನ್ ಅಂತ ಹೇಳಿ ಕರಿತೀವಿ. ಅಂದರೆ ಇಸ್ಟಮಿನ್ದನೂ ಕೂಡ ನಿಮ್ಮ ಬಾಡಿಲಿ ಆ್ಯಸಿಡ್ ಕಂಟೆಂಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್ ಕಾಂಪೌಂಡ್ನ ನಾವೇನಂತ ಕರಿತೀವಿ, ಆ್ಯಂಟಿ ಇಸ್ಟಮಿನ್ಸ್ ಅಂತ ಹೇಳಿಬಿಟ್ಟು. ಅಲ್ಲಿ ನೋಡಿ, ಅದಿದೆ, ಇಟ್ ಇಸ್ ಎ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ಇಂಟರ್ಫಿಯರ್ ವಿತ್ ದ ನ್ಯಾಚುರಲ್ ಆ್ಯಕ್ಷನ್ ಆಫ್ ಇಸ್ಟಮಿನ್. ಅಂದರೆ ನ್ಯಾಚುರಲ್ ಆ್ಯಕ್ಷನ್ ಆಫ್ ಇಸ್ಟಮಿನ್ ಏನು, ಇಸ್ಟಮಿನ್ ಏನು ಕೆಲಸ ಮಾಡುತ್ತೆ, ಸ್ವಲ್ಪ ಆ್ಯಸಿಡ್ನ ಕಂಟೆಂಟ್ನ ಜಾಸ್ತಿ ರಿಲೀಸ್ ಮಾಡುತ್ತೆ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಇದು ಎಕ್ಸಾಂಪಲ್ಲು ಸಲ್ಡೇನ್ ಕೊಡ್ಬೋದು ಮತ್ತು ಬ್ರೋಮ್ ಫಿನರಮೈನ್ನ ಎಕ್ಸಾಂಪಲ್ ಆಗಿ ನೀವು ಕೊಡ್ಬೋದು. ಇದು ಆ್ಯಂಟಿ ಇಸ್ಟಮಿನ್ಸ್. ಓಕೆ, ನೆಕ್ಸ್ಟು ಅನಾಲ್ಜಿಸಿಕ್ಕು. ಅನಾಲ್ಜಿಸಿಕ್ ಅಂದರೆ ನಿಮ್ಮ ಬಾಡಿ ಪೇನ್ ಇದ್ದಾಗ ಬಾಡಿ ಪೇನನ್ನು ಕಡಿಮೆ ಮಾಡೋಕ್ಕೋಸ್ಕರ ತಗೊಳ್ಳುವಂಥ ಕೆಮಿಕಲ್ ಕಾಂಪೌಂಡ್ ಏನಂತ ಕರಿತೀವಿ, ಅನಾಲ್ಜಿಸಿಕ್ ಅಂತ ಕರಿತೀವಿ. ಇಟ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ರಿಲೀವ್ ಬಾಡಿ ಪೇನ್, ಬಾಡಿ ಪೇನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ನಾರ್ಕೋಟಿಕ್ಕು ಇನ್ನೊಂದು ನಾನ್ ನಾರ್ಕೋಟಿಕ್ಕು. ನಾರ್ಕೋಟಿಕ್ ಅಂದರೆ ಅದು ಒಂದ್ಸಲ ತೊಗೊಂಡ್ರೆ ಮತ್ತೆ ಮತ್ತೆ ತಗೋಬೇಕು ಅನ್ನಿಸ್ತಾರೆ, ಅಂದರೆ ಅಡಿಕ್ಟ್ ಆಗುತ್ತೆ ಅಂತ. ಸೊ ಎಕ್ಸಾಂಪಲ್ ಅದಕ್ಕೆ ಮಾರ್ಫಿನ್ ಮತ್ತು ಹೆರಾಯಿನ್ನ ಕೊಡ್ಬೋದು ನಾವು. ಇನ್ನು ನಾನ್ ನಾರ್ಕೋಟಿಕ್ ಅಂದರೆ ಅದು ಅಡಿಕ್ಟ್ ಆಗಲ್ಲ, ನೀವು ಒಂದ್ಸಲ ತೊಗೊಂಡ್ರೆ ಮತ್ತೆ ಮತ್ತೆ ತಗೋಬೇಕು ಅಂತೇನು ಅನ್ಸಲ್ಲ, ಅದು ನಾನ್ ಅಡಿಕ್ಟೇಬಲ್. ಎಕ್ಸಾಂಪಲ್ ಆಸ್ಪಿರಿನ್.
ಇನ್ನು ಆಂಟಿಪೈರೆಟಿಕ್ ಅಂತಿದೆ. ಆಂಟಿಪೈರೆಟಿಕ್ ಅಂದ್ರೆ ನಿಮ್ಗೆ ಜ್ವರ ಬಂದಿರುತ್ತೆ, ಬಾಡಿ ಫೀವರ್ನ, ಆ ಜ್ವರನ ಕಡಿಮೆ ಮಾಡುವಂತ ಕೆಮಿಕಲ್ ಕಾಂಪೌಂಡ್ ಬಾಡಿ ಫೀವರ್ನ ಇದೇನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಇಟ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ರೆಡ್ಯೂಸ್ ಬಾಡಿ ಫೀವರ್. ಇದಕ್ಕೆ ಎಕ್ಸಾಂಪಲ್ ಆಸ್ಪಿರಿನ್ ಮತ್ತೆ ಪ್ಯಾರಾಸಿಟಮಾಲ್ ಕೊಡ್ಬೋದು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಈ ಆಸ್ಪಿರಿನ್ನು ಎಲ್ಲಿದೆ, ಅನಾಲಿಸಿಕಲ್ಲು ಇದೆ, ಆಂಟಿಪೈರೆಟಿಕಲ್ಲು ಇದೆ. ಇದರ ಅರ್ಥ ಏನು, ಆಸ್ಪಿರಿನ್ ಏನಾಗುತ್ತೆ ಅದು ಅನಾಲ್ಜೆಸಿಕ್ ಮತ್ತೆ ಆಂಟಿಪೈರೆಟಿಕ್ ಎರಡೂ ರೀತಿ ಬಿಹೇವ್ ಮಾಡುತ್ತೆ. ಇದು ಕ್ವಶನ್ ಕೇಳಿದ್ದಾರೆ ತುಂಬಾ ಸಲ. ನೇಮ್ ದ ಕೆಮಿಕಲ್ ಕಾಂಪೌಂಡ್ ವಿಚ್ ಈಸ್ ಯೂಸ್ಡ್ ಆಸ್ ಬೋತ್ ಅನಾಲ್ಜೆಸಿಕ್ ಅಂಡ್ ಆಂಟಿಪೈರೆಟಿಕ್. ಸೊ ಅದರಿಂದ ಆಸ್ಪಿರಿನ್ ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟು ಕೆಮಿಕಲ್ ಕಾಂಪೌಂಡು ಟ್ರ್ಯಾಂಕ್ವಿಲೈಸರ್ಸ್ ಅಂತ ಹೇಳಿ, ಇದನ್ನ ಕೆಲವರಿಗೆ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರುತ್ತೆ, ಅದನ್ನ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕಾಗಿರುತ್ತೆ, ಮತ್ತೆ ಕೆಲವರಿಗೆ ಮೆಂಟಲ್ ಡಿಸೀಸ್ ಇದ್ರೆ ಅದನ್ನ ಟ್ರೀಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಇಟ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ಟ್ರೀಟ್ ಮೆಂಟಲ್ ಡಿಸೀಸಸ್ ಆರ್ ಟು ರೆಡ್ಯೂಸ್ ಮೆಂಟಲ್ ಸ್ಟ್ರೆಸ್. ಅದಕ್ಕೆ ಎಕ್ಸಾಂಪಲ್ ಈಕ್ವಾನಿಲ್ ಮತ್ತೆ ಮೆಫ್ರೋಬ್ಯಾಮೇಟ್ ಅಂತ ಹೇಳಿ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು, ಇದು ಸಿ ಇ ಟಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈ ನೆಕ್ಸ್ಟ್ ಸ್ಟೇಟ್ಮೆಂಟು ಏನಂದ್ರೆ, ಈ ಬಾರ್ಬಿಟ್ರಿಕ್ ಆಸಿಡ್ನಿಂದ ನಾವು ಒಂದಷ್ಟು ಡೆರಿವೇಟಿವ್ಸ್ನ ರೆಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೆರೋನಾಲು, ಅಮೈಟೈಲು, ಲ್ಯುಮಿನಾಲ್ ಅಂತ ಹೇಳ್ಬಿಟ್ಟು ಇವುಗಳನ್ನ ಒಟ್ಟಾರೆಯಾಗಿ ನಾವು ಬಾರ್ಬಿಟ್ಯೂರೇಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಬಾರ್ಬಿಟ್ರಿಕ್ ಆಸಿಡಿಂದ ಬಂದಿರುವಂಥ ಡೆರಿವೇಟಿವ್ನ ಬಾರ್ಬಿಟ್ಯೂರೇಟ್ಸ್ ಅಂತ ಹೇಳಿ ಕರಿತೀವಿ. ಇವ್ರನ್ನ ಹಿಪ್ನೋಟಿಕ್ ಕಾಂಪೌಂಡ್ಸ್ನಾಗಿ ಯೂಸ್ ಮಾಡ್ತಾರಂತೆ. ಹಿಪ್ನೋಟಿಕ್ ಅಂದ್ರೆ ಏನು, ಅದು ಸ್ಲೀಪ್ ಅನ್ನ ಪ್ರೊಡ್ಯೂಸ್ ಮಾಡುವಂಥ ಏಜೆಂಟ್, ಅಂದ್ರೆ ನಿದ್ರೆ ಬರುವಾಗ ಮಾಡುತ್ತೆ ಹಿಪ್ನೋಟಿಕ್. ಇದನ್ನು ಕೇಳ್ಬೋದು, ಹಿಪ್ನೋಟಿಕ್ ಆಗಿ ಯೂಸ್ ಮಾಡುವಂಥ ಏಜೆಂಟ್ ಯಾವುದು, ಸ್ಲೀಪಿಂಗ್ ಏಜೆಂಟ್ ಯಾವುದು, ಬಾರ್ಬಿಟ್ಯೂರೇಟ್ಸ್ ಅಥವಾ ಡೆರಿವೇಟಿವ್ಸ್ ಆಫ್ ಬಾರ್ಬಿಟ್ಯೂರಿಕ್ ಆಸಿಡ್ ಅಂತ ಹೇಳಿ ಕರಿಬಹುದು. ಓಕೆನಾ. ನೆಕ್ಸ್ಟ್ ಕೆಮಿಕಲ್ ಕಾಂಪೌಂಡು ದಟ್ ಈಸ್ ಆಂಟಿಬಯೋಟಿಕ್ಸ್. ನೋಡಿ, ಆಂಟಿಬಯೋಟಿಕ್ಸ್ ಅಂದ್ರೆ ಇಟ್ ಈಸ್ ಯೂಸ್ ಟು ಟ್ರೀಟ್ ದ ಇನ್ಫೆಕ್ಷನ್ಸ್. ಇಟ್ ಇಸ್ ಅ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ಟ್ರೀಟ್ ಇನ್ಫೆಕ್ಷನ್ಸ್, ಅಂದ್ರೆ ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂಥದ್ದು. ಅದರಲ್ಲಿ ಟೂ ಟೈಪ್ ಇದೆ ಈ ಆಂಟಿಬಯೋಟಿಕ್ಸ್ ಅಲ್ಲಿ, ನ್ಯಾರೋ ಸ್ಪೆಕ್ಟ್ರಮ್ ಮತ್ತೆ ಬ್ರಾಡ್ ಸ್ಪೆಕ್ಟ್ರಮ್. ಏನಾಗಂದ್ರೆ ವೆರಿ ಸಿಂಪಲ್ ನೋಡಿ, ಬ್ಯಾಕ್ಟೀರಿಯಾದಲ್ಲಿ ಎರಡು ತರ ಬ್ಯಾಕ್ಟೀರಿಯಾ ಇದೆ, ಗ್ರಾಮ್ ಪಾಸಿಟಿವ್ ಮತ್ತೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳಂತ ಎರಡು ತರ ಬ್ಯಾಕ್ಟೀರಿಯಾ ಇದೆ. ಸೊ ಈ ನ್ಯಾರೋ ಸ್ಪೆಕ್ಟ್ರಮ್ ಅನ್ನೋದು ಒಂದು ಕೆಮಿಕಲ್ ಕಾಂಪೌಂಡು. ಇದೇನ್ ಮಾಡುತ್ತೆ, ಇಟ್ ಕಿಲ್ಸ್ ಐದರ್ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್. ಅಂದ್ರೆ ಗ್ರಾಮ್ ಪಾಸಿಟಿವ್ ನ ಕಿಲ್ ಮಾಡುತ್ತೆ ಅಥವಾ ಗ್ರಾಮ್ ನೆಗೆಟಿವ್, ಎರಡನ್ನೂ ಕಿಲ್ ಮಾಡೋ ಎಬಿಲಿಟಿ ಇರಲ್ಲ. ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ ಮಾತ್ರ ಅದು ಕಿಲ್ ಮಾಡುತ್ತೆ, ಅವಾಗ ಇದನ್ನ ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಪೆನ್ಸಿಲಿನ್ ಜಿ. ಅಕಸ್ಮಾತ್ ಅದು ಗ್ರಾಮ್ ಪಾಸಿಟಿವ್ ಮತ್ತೆ ಗ್ರಾಮ್ ನೆಗೆಟಿವ್ ಎರಡೂ ಟೈಪ್ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಅನ್ನೋದಾದ್ರೆ ಅದನ್ನು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಕ್ಲೋರೋಫಿನಕಾಲ್ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಇದು ಆಂಟಿಬಯೋಟಿಕ್ಸ್ ಅಲ್ಲಿ ಬರುವಂತ ಟೈಪ್ಸ್. ನೆಕ್ಸ್ಟ್ ಆಂಟಿಸೆಪ್ಟಿಕ್. ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಗಾಯ ಆದ ತಕ್ಷಣ ನಾವು ಅಪ್ಲೈ ಮಾಡ್ತೀವಿ ಆಂಟಿಸೆಪ್ಟಿಕ್ ನ, ಡೆಟಾಲ್. ಏನಂಗಂದ್ರೆ ಆಂಟಿಸೆಪ್ಟಿಕ್ ಅಂದ್ರೆ ನೀವು ಹೇಳ್ತೀರ ಸೆಪ್ಟಿಕ್ ಆಗದಿರಂಗ್ ಹಚ್ಚೋದು ಅಂತ ಹೇಳ್ಬಿಟ್ಟು. ಸೆಪ್ಟಿಕ್ ಆಗೋದು ಅಂದ್ರೆ ಗಾಯ ದೊಡ್ಡದಾಗ್ತಾ ಹೋಗುತ್ತೆ ಯಾವ್ದಾದ್ರು ಒಂದು ಗಾಯ ಆಗಿದ್ರೆ. ಯಾಕೆ ದೊಡ್ಡದಾಗುತ್ತೆ ಅಂದ್ರೆ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಬೆಳೀತಾ ಹೋಗ್ತವೆ, ಅದರಿಂದ ಗಾಯ ದೊಡ್ಡದಾಗ್ತಾ ಹೋಗುತ್ತೆ. ಆಗ್ಬಾರ್ದು ಅಂದ್ರೆ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಗಾಯದ ಮೇಲೆ ಊಂಡ್ ಮೇಲೆ ಬೆಳಿಬಾರ್ದು. ಅದಕ್ಕೆ ಯೂಸ್ ಮಾಡುವಂತ ಕೆಮಿಕಲ್ ಕಾಂಪೌಂಡ್ ಆಂಟಿಸೆಪ್ಟಿಕ್. ಇಟ್ ಇಸ್ ಎ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ಕಿಲ್ ಆರ್ ಪ್ರಿವೆಂಟ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್ ಆನ್ ಲಿವಿಂಗ್ ಟಿಶ್ಯೂ. ಲಿವಿಂಗ್ ಟಿಶ್ಯೂ ಅಂದ್ರೆ ನಮ್ಮ ಟಿಶ್ಯೂ, ಓಕೆನಾ, ಜೀವ ಇರುವಂತ ಟಿಶ್ಯೂಸ್. ಇದಕ್ಕೆ ಎಕ್ಸಾಂಪಲ್ ನೀವು ಡೆಟಾಲು, ಟಿಂಚರ್ ಆಫ್ ಅಯೋಡಿನ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನು ಡಿಸ್ಇನ್ಫೆಕ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ನೀವು ಕನ್ಫ್ಯೂಷನ್ಸ್ ಆಗಬಾರ್ದು. ಆಂಟಿಸೆಪ್ಟಿಕ್ ಮತ್ತೆ ಡಿಸ್ಇನ್ಫೆಕ್ಟೆಡ್ ಎರಡೂ ಮಾಡುವಂತ ಕೆಲಸ ಒಂದೇ, ಎರಡೂ ಕೂಡ ಮೈಕ್ರೋ ಆರ್ಗಾನಿಸಮ್ಸ್ನ ಕಿಲ್ ಮಾಡುತ್ತೆ, ಆದರೆ ಕೆಲಸ ಮಾಡೋ ಜಾಗ ಬೇರೆ ಬೇರೆ. ಆಂಟಿಸೆಪ್ಟಿಕ್ ಲಿವಿಂಗ್ ಟಿಶ್ಯೂ ಮೇಲೆ ಕೆಲಸ ಮಾಡಿದ್ರೆ, ಡಿಸ್ಇನ್ಫೆಕ್ಟೆಂಟ್ ನಾನ್ ಲಿವಿಂಗ್ ಟಿಶ್ಯೂಸ್ ಮೇಲೆ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲೈಸಾಲು ಇದೆಲ್ಲ ಯೂಸ್ ಮಾಡಿರ್ತೀರ ಮನೇಲಿ, ನೆಲ ವರ್ಸಕ್ಕೆ ಯೂಸ್ ಮಾಡ್ತಿರಲ್ಲ, ನೆಲ ವರ್ಸ ಬೇಕಾದ್ರೆ ನೀರಿಗೆ ಮಿಕ್ಸ್ ಮಾಡ್ತಿರಲ್ಲ, ಅದು ಡಿಸ್ಇನ್ಫೆಕ್ಟೆಂಟ್. ಅದು ನೆಲದ ಮೇಲೆ ಕೆಲಸ ಮಾಡುತ್ತೆ, ನೆಲದ ಮೇಲೆ ಇರುವಂತ ಮೈಕ್ರೋ ಆರ್ಗಾನಿಸಮ್ಸ್ನ ಕಿಲ್ ಮಾಡುತ್ತೆ. ನೆಲ ಫ್ಲೂರ್ ಅನ್ನೋದು ಏನು, ಇಟ್ ಇಸ್ ಎ ನಾನ್ ಲಿವಿಂಗ್ ಟಿಶ್ಯೂ, ಬಟ್ ನಮ್ಮ ಸ್ಕಿನ್ನು ಲಿವಿಂಗ್ ಟಿಶ್ಯೂ. ಸೊ ಲಿವಿಂಗ್ ಟಿಶ್ಯೂ ಮೇಲೆ ಕೆಲಸ ಮಾಡಿದ್ರೆ ಅದು ಆಂಟಿಸೆಪ್ಟಿಕ್ಕು, ನಾನ್ ಲಿವಿಂಗ್ ಟಿಶ್ಯೂ ಮೇಲೆ ಮೈಕ್ರೋ ಆರ್ಗಾನಿಸಮ್ಸ್ನ ಕಿಲ್ ಮಾಡಿದ್ರೆ ಅದು ಡಿಸ್ಇನ್ಫೆಕ್ಟೆಂಟ್. ಎಕ್ಸಾಂಪಲ್ಸ್ ಕೂಡ ಬೇರೆ ಬೇರೆ ಇರುತ್ತೆ. ಡಿಸ್ಇನ್ಫೆಕ್ಟೆಂಟ್ಗೆ ನೀವು 1% ಸೊಲ್ಯೂಷನ್ ಆಫ್ ಫೀನೋಲ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇನ್ನು ಆಂಟಿ ಫರ್ಟಿಲಿಟಿ ಡ್ರಗ್ಸ್ ಅಂತ ಹೇಳ್ಬಿಟ್ಟು, ಇಟ್ ಇಸ್ ಎ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ಕಂಟ್ರೋಲ್ ಚೈಲ್ಡ್ ಬರ್ತ್, ಮಕ್ಕಳಾಗದೇ ಇರೋ ಹಾಗೆ ತಗೊಳ್ಳೋ ಅಂತ ಡ್ರಗ್ಸ್ ಇದು. ಇದು ಎಕ್ಸಾಂಪಲ್ ನೊವೆಸ್ಟ್ರಾಲು.
ಇಲ್ಲೂ ಕೂಡ ಎಷ್ಟೋ ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಈ ಐ ಪಿಲ್ಲು ಮತ್ತೆ ಮಾಲಾಡಿ ಈ ತರ ಎಕ್ಸಾಂಪಲ್ಸ್ ನ ಬರೀತಾರೆ. ಅದು ಅಷ್ಟೇ, ಕಂಪ್ನಿ ನೇಮ್ ಆಗಿರುತ್ತೆ. ಇಲ್ಲಿ ಕಂಪ್ನಿ ನೇಮ್ ಅಲ್ಲ ನಾವು ಕೊಡಬೇಕಾಗಿರೋದು, ಕಾಂಪೌಂಡ್ ನೇಮ್ ಅನ್ನ ಎಕ್ಸಾಂಪಲ್ ಆಗಿ ಕೊಡಬೇಕು. ಅದರಿಂದ ಆಂಟಿ ಫರ್ಟಿಲಿಟಿ ಡ್ರಗ್ಗೆ ಎಕ್ಸಾಂಪಲ್ ನೊವೆಸ್ಟ್ರಾಲ್, ಇಟ್ ಇಸ್ ಎ ಕೆಮಿಕಲ್ ಕಾಂಪೌಂಡ್ ಯೂಸ್ ಟು ಕಂಟ್ರೋಲ್ ಚೈಲ್ಡ್ ಬರ್ತ್ ಅಂತಾನೆ ಬರೀಬೇಕು. ಓಕೆನಾ. ನೆಕ್ಸ್ಟು ಇನ್ನು ನಮ್ಮ ಫುಡ್ಡಲ್ಲಿ ಬಂದರೆ ಫುಡ್ಡಲ್ಲೂ ಕೂಡ ನಾವು ಎಷ್ಟೊಂದು ಕಾಂಪೌಂಡ್ಸ್ನ ಯೂಸ್ ಮಾಡ್ತಿರ್ತೀವಿ. ಅದರಲ್ಲಿ ಮೊದಲನೇದಾಗಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಶುಗರ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಸ್ವೀಟ್ ಆಸೆ ಇರುತ್ತೆ, ಅದ್ರ ಶುಗರ್ ಕಂಟೆಂಟ್ ಇರಬಾರ್ದು, ಸ್ವೀಟ್ನೆಸ್ ಇರಬೇಕು. ಅದಕ್ಕೆ ಏನ್ಮಾಡ್ತಾರೆ, ಶುಗರ್ಗೆ ಆಲ್ಟರ್ನೇಟಿವ್ ಆಗಿ ಈಗ ಏನು ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಸ್ವೀಟರ್. ಅಂದರೆ ಆರ್ಟಿಫಿಷಿಯಲ್ ಸ್ವೀಟರ್ ಅಂದ್ರಲ್ಲಿ ಸ್ವೀಟ್ನೆಸ್ ಇರುತ್ತೆ, ಆದರೆ ಶುಗರ್ ಮಾಲಿಕ್ಯೂಲ್ಸ್ ಇರಲ್ಲ. ಆಕ್ಚುಲಿ ಶುಗರ್ ಪೇಷಂಟ್ಸ್ ಇನ್ಸುಲಿನ್ ವೇರಿ ಆಗೋದು ಶುಗರ್ ಮಾಲಿಕ್ಯೂಲ್ ಇಂದ. ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಲ್ಲಿ ಶುಗರ್ ಮಾಲಿಕ್ಯೂಲ್ ಇರಲ್ಲ, ಬಟ್ ಸ್ವೀಟ್ನೆಸ್ ಇರುತ್ತೆ. ಅದನ್ನು ನಾವು ಆಲ್ಟರ್ನೇಟಿವ್ ಫಾರ್ ಶುಗರ್ ಯೂಸ್ ಮಾಡೋದನ್ನೇ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಲು ನಾವು ಸ್ಯಾಕ್ರಿನ್ ಅಂತ ಕೊಡ್ಬೋದು, ಆಸ್ಪರ್ಟಮ್ ಅಂತ ಕೊಡ್ಬೋದು, ಇನ್ನೊಂದಿದೆ, ಇನ್ನು ಎರಡಿದಾವೆ, ದಟ್ ಈಸ್ ಆಲಿಟೇಮ್ ಮತ್ತೆ ಸೂಕ್ರಲೋಸ್ ಅಂತ ನಾಲ್ಕು ಆರ್ಟಿಫಿಷಿಯಲ್ ಸ್ವೀಟರ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇವೆಲ್ಲ ಆಲ್ಟರ್ನೇಟಿವ್ ಫಾರ್ ಶುಗರ್. ಇವಕ್ಕೆಲ್ಲ ಸ್ವೀಟ್ ಕಂಟೆಂಟ್, ಸ್ವೀಟ್ ನೇಚರ್ ಇರುತ್ತೆ, ಆದರೆ ಶುಗರ್ ಮಾಲಿಕ್ಯೂಲ್ ಇರಲ್ಲ. ಇನ್ನು ಸ್ಯಾಕ್ರಿನ್ ಇಸ್ ದ, ಇದೊಂದು ತುಂಬ ಸಲ ಕೇಳಿದ್ದಾನೆ, ವಿಚ್ ಇಸ್ ದ ಫಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್, ಫಸ್ಟ್ ಒನ್ ಯಾವುದು ಅಂತ. ಸ್ಯಾಕ್ರಿನ್ ಇಸ್ ದ ಫಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟು. ಇನ್ನು ಆಸ್ಪರ್ಟಮ್ ಇದು ಏನು ಅಂದರೆ, ಆಸ್ಪರ್ಟಮ್ದು ಸ್ವೀಟ್ನೆಸ್ಸು ಶುಗರ್ ಕೇನ್ಗಿಂತನೂ 100 times ಜಾಸ್ತಿ ಇರುತ್ತೆ. ಬಟ್ ಇದರದ್ದು ಲಿಮಿಟೇಷನ್ ಏನು ಅಂದರೆ, ಇದನ್ನು ಕೋಲ್ಡ್ ಫುಡ್ ಮತ್ತು ಸಾಫ್ಟ್ ಡ್ರಿಂಕ್ಸಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಯಾಕೆಂದರೆ ಇದು ನಾರ್ಮಲ್ ಟೆಂಪ್ರೇಚರಲ್ಲಿ, ಕುಕಿಂಗ್ ಟೆಂಪ್ರೇಚರಲ್ಲಿ ತುಂಬಾ ಅನ್ಸ್ಟೇಬಲ್ ಆಗಿರುತ್ತೆ ಈ ಕಾಂಪೌಂಡು. ಹಾಗಾಗಿ ಇದನ್ನು ಕೋಲ್ಡ್ ಫುಡ್ಸಲ್ಲಿ ಮಾತ್ರ ಆಸ್ಪರ್ಟಮ್ನ ಯೂಸ್ ಮಾಡಿರ್ತಾರೆ. ಇದನ್ನು ಕೂಡ 2020 ಈ ವರ್ಷ ಕೇಳಿದ್ರು ಇದನ್ನು, ಆಸ್ಪರ್ಟಮ್ ಈಸ್ ಯೂಸ್ಡ್ ಓನ್ಲಿ ಇನ್ ಅ ಕೋಲ್ಡ್ ಫುಡ್ಸ್, ವೈ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಟ್ ಈಸ್ ಅನ್ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪ್ರೇಚರ್. ಓಕೆನಾ. ಇನ್ನು ನಿಮಗೆ ಇನ್ನೆರಡು, ಆಲಟೆಮ್ ಮತ್ತು ಸೂಕ್ರಲೋಸ್ ಅಂತ, ಅದ್ರ ಎಷ್ಟು ಟೈಮು ಶುಗರ್ ಕೇನ್ ಜ್ಯೂಸ್ಗಿಂತ ಸ್ವೀಟ್ ಇರುತ್ತೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಕೇಳ್ತಿರ್ತಾರೆ. ಹಾಗಾಗಿ ಆಲಟೆಮ್ ಅನ್ನೋದು 2000 times ಸ್ವೀಟ್ ಇರುತ್ತೆ ಶುಗರ್ ಕೇನ್ಗಿಂತ. ಸೂಕ್ರಲೋಸ್ 600 times ಶುಗರ್ ಕೇನ್ ಜ್ಯೂಸ್ಗಿಂತ ಸ್ವೀಟ್ ಇರುತ್ತೆ ಶುಗರ್ ಕೇನ್ಗಿಂತ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾರೆ ಆ್ಯಸ್ ಎ ಆರ್ಟಿಫಿಷಿಯಲ್ ಸ್ವೀಟರ್. ನಾಲ್ಕನ ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದು. ಇದು ನಿಮಗೆ 50% ಆಫ್ ದ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಆಯಿತು. ಓಕೆನಾ. ಇನ್ 50% ಆಫ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಸೊ ಇನ್ 50% ಚಾಪ್ಟರ್ನ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ನೀವು ಈ ಚಾಪ್ಟರ್ದು ನೋಟ್ಸ್ನೆಲ್ಲ ನಾನು ಏನು ಕೊಟ್ಟಿದ್ದೀನೋ ಆ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಟ್ಸ್ನೆಲ್ಲ ನೀಟಾಗಿ ಬರ್ಕೊಳ್ಳಿ, ಮತ್ತು ಆ ಚಾಪ್ಟರ್ನ ನೀಟಾಗಿ ಕಲ್ತ್ಕೊಳ್ಳಿ. ಯಾಕೆಂದರೆ ನಿಮಗೀಗ ಸಾಕಷ್ಟು ಟೈಮ್ ಇದೆ, ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ. ಸೊ ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಮೀಟ್ ಆಗೋಣ, ಇದ್ರ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.